ಜಗದ ಜೈಲಿನಲ್ಲಿ ವಿಧಿ ನಿನ್ನ ಬಂದಿಯಾಗಿರಿಸಿ ವೇದಕಲೆ ಕಾವ್ಯ ಎಂಬ ಕಿಟಕಿಗಳ ಅಳವಡಿಸಿ ಆಗಸದ ಅನಂತ ನೋಟವ ಅನುಭವಿಪ ಅವಕಾಶವಿತ್ತಿಹನು ಅದ ಕಂಡು ನಲಿದು ಜನವ ನಲಿವಂತೆ ಮಾಡಿ ಬಾಳು ಕೊನೆಗಾಣಿಸು ಮಂಕುತಿಮ್ಮ. ನಮ್ಮ ಜ್ಞಾನಾರ್ಜನೆ ಭಾಷೆಯ ಹಲವು ರೂಪಗಳಲ್ಲಿ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಭಾಷೆ ಕನ್ನಡ, ವಾಸಿಸುವ ನೆಲ ಕರ್ನಾಟಕ. ಆಧುನಿಕ ಭಾರತದಲ್ಲಿ ಪ್ರಚಲಿತದಲ್ಲಿರುವ ಭಾಷೆಗಳಲ್ಲಿ ಎರಡನೆಯ ಅತಿ ಹಳೆಯ ಭಾಷೆ ಕನ್ನಡ. ಕನ್ನಡ ಸಾಹಿತ್ಯ ಭಾರತದಲ್ಲಿ ಮೂರನೆಯ ಅತಿ ಹಳೆಯ ಸಾಹಿತ್ಯಕ ಸಂಪ್ರದಾಯ ಹೊಂದಿದೆ. ಜ್ಞಾನಪೀಠ ಪ್ರಶಸ್ತಿಗೂ ಮುಂಚೆ ನಮ್ಮ ಭಾಷೆಯ ಸಾಹಿತ್ಯದ ಇತಿವೃತ್ತ ಎಷ್ಟು ಹಿರಿಯದು ಎಂದು ತಿಳಿಸುವುದಕ್ಕೆ ಈ ಪುಟ್ಟ ಪೀಠಿಕೆ ನಿಮಗೆ. ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಮೂರು ಘಟ್ಟಗಳಾಗಿ ವಿಂಗಡಿಸಬಹುದು: ಹಳೆಗನ್ನಡ, ನಡುಗನ್ನಡ ಹಾಗೂ ಆಧುನಿಕ ಕನ್ನಡ. ಸುಮಾರು 10ನೆಯ ಶತಮಾನದಿಂದ 12ನೆಯ ಶತಮಾನದವರೆಗಿನ ಕಾಲಘಟ್ಟವನ್ನು ಹಳೆಗನ್ನಡ ಎಂದು ಕರೆದು ಆದಿ ಕಾವ್ಯಗಳ ರಚನೆಯಾಗಿದೆ ಎಂದು ಗುರುತಿಸಬಹುದು. ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ, ರನ್ನನ ಸಾಹಸ ಭೀಮ ವಿಜಯ, ಪೊನ್ನನ ಶಾಂತಿನಾಥ ಪುರಾಣ ಇವೆಲ್ಲವೂ ಆದಿ ಕಾವ್ಯಗಳಾಗಿವೆ. ನಡುಗನ್ನಡದ ಸಾಹಿತ್ಯದಲ್ಲಿ ಹಲವು ರೀತಿಯ ಸಾಹಿತ್ಯ ಪ್ರಕಾರಗಳು ಬೆಳಕಿಗೆ ಬಂದವು. ಹರಿಹರ, ಕುಮಾರವ್ಯಾಸ, ರಾಘವಾಂಕ, ಜನ್ನ ನಡುಗನ್ನಡದ ಸಾಹಿತಿಗಳಾಗಿ ಅವರದೇ ಛಾಪು ಮೂಡಿಸಿದರು. ವಚನ ಸಾಹಿತ್ಯ, ದಾಸ ಸಾಹಿತ್ಯ ನಡುಗನ್ನಡದ ಸಾಹಿತ್ಯಕ್ಕೆ ಹೊಸ ಮೆರಗು, ಸುಲಲಿತ ಮೌಲ್ಯಗಳನ್ನು ಮತ್ತು ಆಧ್ಯಾತ್ಮಿಕತೆಗಳನ್ನು ತಂದುಕೊಟ್ಟಿತು. ಇನ್ನು ಮೂರನೆಯದಾಗಿ ಆಧುನಿಕ ಕನ್ನಡ ಅಥವಾ ಇಂದಿನ ಕನ್ನಡದ ನವೋದಯ ಸಾಹಿತ್ಯ ಹೊಸ ಹುಟ್ಟು ಕಂಡದ್ದು 20ನೆಯ ಶತಮಾನದ ಆರಂಭದಲ್ಲಿ. ಈ ಹಂತದಲ್ಲಿ BM ಶ್ರೀ, ಕುವೆಂಪು, ಬೇಂದ್ರೆ, DVG, ಕಾರಂತರು ಇನ್ನಿತರ ಶ್ರೇಷ್ಠ ಲೇಖಕರ ಸೇರ್ಪಡೆಯಾಗಿ ಸಾಹಿತ್ಯ ಪ್ರಕಾರಗಳು ಶ್ರೀಮಂತವಾಗಿವೆ. ಕಗ್ಗ, ಕವನ, ಹನಿಗವನ, ಚುಟಕ, ನಾಟಕ, ಕತೆ, ಹಾಸ್ಯ, ಕಾದಂಬರಿ, ಪ್ರಬಂಧಗಳು, ಜಾನಪದ ಸಾಹಿತ್ಯ, ಜೀವನ ಚರಿತ್ರೆ, ಪ್ರವಾಸ ಸಾಹಿತ್ಯ, ದುರಂತ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಇತಿಹಾಸ ಸಂಶೋಧನಾ ಸಾಹಿತ್ಯ, ವೈಜ್ಞಾನಿಕ ಗ್ರಂಥಗಳು, ವಿಮರ್ಶೆ, ಎಷ್ಟು ಹಲವು ಪ್ರಕಾರಗಳು. ನೀವೇ ಯೋಚಿಸಿ, ಭಾಷೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯಕ್ಕೆ ಎಷ್ಟು ಆಳ ಇರಬಹುದು ಎಂದು. ಇದನ್ನು ರಚಿಸಿರುವ ಸಾಹಿತಿಗಳಿಗೆ ರಾಜ್ಯಮಟ್ಟದ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಸಲ್ಲುತ್ತವೆ. ಸಾಹಿತ್ಯ ಪ್ರಕಾರಗಳಲ್ಲಿ ನೀಡುವ ಅತಿ ದೊಡ್ಡ ಪ್ರಶಸ್ತಿಯೆಂದರೆ ಜ್ಞಾನಪೀಠ ಪ್ರಶಸ್ತಿ. ಕೆಲವು ಖಾಸಗಿ ಸಂಸ್ಥೆಗಳು ಸಹ ಕೆಲವು ಉತ್ತಮ ಕೃತಿಗಳನ್ನು ರಚಿಸಿದಂತಹ ಸಾಹಿತಿಗಳಿಗೆ ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ಅಥವಾ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸನ್ಮಾನಿಸುತ್ತಾರೆ. ಇಂತಹ ಖಾಸಗಿ ಸಂಸ್ಥೆಗಳಲ್ಲಿ ಭಾರತೀಯ ಜ್ಞಾನಪೀಠ ಎಂಬ ಸಂಸ್ಥೆ ಬಹಳ ಪ್ರಮುಖವಾದ ಹೆಸರು. ಈ ಸಂಸ್ಥೆಯಿಂದ ಪ್ರತಿ ವರ್ಷ ಒಬ್ಬ ಲೇಖಕನನ್ನು ಸನ್ಮಾನಿಸಲಾಗುತ್ತದೆ. ಇದು ಯಾವ ಭಾಷೆಗಾದರೂ ಇರಬಹುದು. ಭಾರತದಾದ್ಯಂತ ಅನ್ವಯವಾಗುವ ಈ ಪ್ರಶಸ್ತಿ ಸುಲಭವಾಗಿ ದೊರೆಯುವಂತಹುದಲ್ಲ ಎಂಬ ನಿಜ ನಿಮಗಾಗಲೇ ಗೊತ್ತಿರಬೇಕು. ಇದನ್ನು ಪಡೆಯಬೇಕಾದರೆ ಲೇಖಕನಾದವನು ಅಥವಾ ಸಾಹಿತಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯ ಕೃಷಿ ಮಾಡಿರಬೇಕಾಗುತ್ತದೆ. ಇನ್ನು ಭಾರತದಾದ್ಯಂತ ಅನ್ವಯವಾಗುವ ಈ ಪ್ರಶಸ್ತಿ ಎಂದರೆ ಯಾವೆಲ್ಲ ಭಾಷೆಗಳಿಗೆ ಅನ್ವಯ ಎಂಬುದು ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. ಅದಕ್ಕೆ ಅನುಕೂಲವಾಗಲೆಂದು ನಮ್ಮ ದೇಶದಲ್ಲಿ ಈಗ ಒಟ್ಟು 23 ಭಾಷೆಗಳನ್ನು ಮಾನ್ಯತೆ ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಗಾಗಿ ಈ 23 ಭಾಷೆಗಳಲ್ಲಿಯೇ ಕೃತಿಗಳನ್ನು ಪರಿಗಣಿಸುತ್ತಾರೆ ಕೂಡ. ಸಾಹಿತ್ಯ ಪ್ರಕಾರಗಳಲ್ಲಿ ನೀಡುವ ಅತಿ ದೊಡ್ಡ ಪ್ರಶಸ್ತಿಯೆಂದರೆ ಜ್ಞಾನಪೀಠ ಪ್ರಶಸ್ತಿಯೇ. ಇದು 1944ರಲ್ಲಿ ಶ್ರೀಮತಿ ರಮಾ ಜೈನ್ ಮತ್ತು ಶ್ರೀ ಸಾಹು ಶಾಂತಿಪ್ರಸಾದ್ ಎಂಬ ಜೈನ ದಂಪತಿಗಳಿಂದ ಸ್ಥಾಪಿಸಲ್ಪಟ್ಟಿತು. ಮುಂದೆ ಈ ಸಂಸ್ಥೆಯೇ 1961ರಿಂದ ಜ್ಞಾನಪೀಠ ಪ್ರಶಸ್ತಿ ಎಂಬ ಹೆಸರಿನಲ್ಲಿ ನೀಡಲು ಪ್ರಾರಂಭ ಮಾಡಿತು. ಇಂದಿಗೆ ಜ್ಞಾನಪೀಠ ಪ್ರಶಸ್ತಿಯು 1,00,000 ರೂಪಾಯಿಗಳ ನಗದು ಬಹುಮಾನ ಹಾಗೂ ಒಂದು ಸುಂದರ ವಾಗ್ದೇವಿಯ ಪ್ರತಿಮೆಯನ್ನು ಹೊಂದಿರುತ್ತದೆ. ಇಂತಹ ಪ್ರಶಸ್ತಿಗೆ ಆಯ್ಕೆ ಮಾಡುವ ಮುನ್ನ ಸಂಸ್ಥೆ ಕೆಲವು ನಿಯಮಗಳನ್ನು ಅನುಸಾರ ಮಾಡಬೇಕಾಗುತ್ತದೆ. ಅವ್ಯಾವುದೆಂದರೆ, ಲೇಖಕ ಭಾರತದ ಪ್ರಜೆಯಾಗಿರಬೇಕು,
ಸಂಬಂಧಪಟ್ಟ ಭಾಷೆಯ ಬಗೆಗೆ ಆತ ಸಾಕಷ್ಟು ಪರಿಣತಿ ಪಡೆದಿರಬೇಕು. ಒಮ್ಮೆ ಒಬ್ಬ ಲೇಖಕನಿಗೆ ಪ್ರಶಸ್ತಿ ಬಂದರೆ ಮತ್ತೊಮ್ಮೆ ಆತನಿಗೆ ನೀಡಲಾಗುವುದಿಲ್ಲ. ಪ್ರಶಸ್ತಿ ನೀಡುವ ಸಂದರ್ಭದಲ್ಲಿ ಆತ ಜೀವಂತವಾಗಿರಬೇಕು. ಇನ್ನು ಕೊನೆಯದಾಗಿ ಹೇಳುವುದಾದರೆ, ಒಂದು ಭಾಷೆಗೆ ಒಮ್ಮೆ ಪ್ರಶಸ್ತಿ ಬಂದ ನಂತರ ಅದೇ ಭಾಷೆಗೆ ಮುಂದಿನ 3 ವರ್ಷಗಳ ಕಾಲ ನೀಡಲಾಗುವುದಿಲ್ಲ. ಇಂತಹ ಮಹೋನ್ನತ ಪ್ರಶಸ್ತಿ ಕನ್ನಡ ಭಾಷೆಗೆ 8 ಬಾರಿ ಬಂದಿದೆ. ಇಂತಹ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡದ ಮಹಾನುಭಾವರ ಬಗ್ಗೆ ತಿಳಿದುಕೊಳ್ಳುವುದೇ ಒಂದು ಸ್ಫೂರ್ತಿ. ಇವರುಗಳ ಸಾಧನೆ, ಸಾಹಿತ್ಯಕ್ಕೆ ಇವರ ಅಪರಿಮಿತ ಕೊಡುಗೆ, ಸಮರ್ಪಣಾಭಾವ, ಮೇರು ಕೃತಿಗಳಿಂದ ಲಕ್ಷ ಲಕ್ಷ ಜನರಿಗೆ ಪ್ರೇರೇಪಿಸಿರುವ ರೀತಿ, ಅಂದಿಗೂ ಇಂದಿಗೂ ಎಂದೆಂದಿಗೂ ಅಳೆಸಲ ಸಾಧ್ಯವಾದ ಸಾಹಿತ್ಯ ಸೇವೆ ಇವರುಗಳನ್ನು ನಮ್ಮೊಟ್ಟಿಗೆ ಸದಾ ಜೀವಂತವಾಗಿಡಬಲ್ಲ ಇವರ ಕೃತಿಗಳು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠಕ್ಕೆ ಒಂದು ಅನರ್ಘ್ಯ ಸ್ಥಾನವಿದೆ ಕೂಡ. ಕನ್ನಡಕ್ಕೆ ಈ ಅತ್ಯಮೂಲ್ಯ ಕೊಡುಗೆ ತಂದುಕೊಟ್ಟ ಈ 8 ಗೌರವಾನ್ವಿತ ಸಾಹಿತಿಗಳ ಪರಿಚಯ ಈ ಮಾಲಿಕೆಯ ಮೂಲಕ ನಿಮ್ಮ ಮುಂದಿಡುತ್ತಿದ್ದೇವೆ. ಕನ್ನಡ ಭಾಷೆ ಬಹಳ ಹಿರಿದಾದದ್ದು. ಕನ್ನಡ ಸಾಹಿತ್ಯ ಸಿರಿವಂತವಾದದ್ದು. ಕನ್ನಡಿಗರ ಗುಣ ಆತ್ಮೀಯವಾದದ್ದು. ಕಲಿಯಿರಿ, ತಿಳಿಯಿರಿ, ಕಲಿಸಿರಿ. ಈ ಕಲಿಕೆ ನಿಮ್ಮಿಂದ ಮತ್ತಷ್ಟು ಮತ್ತಷ್ಟು ವೃದ್ಧಿಯಾಗಲಿ. ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ತನ ಬಂದಿದ್ದರೆ ನೀ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಮೈ ಮರೆಸುವ ಈ ಕವನ ಕೃತಿಗಳನ್ನು ಕೇಳಿರದವರು ಯಾರಾದರೂ ಇದ್ದಾರೆಯೇ ಅಂತ ಕೇಳಬೇಕು. ಕರ್ನಾಟಕದಲ್ಲಿ ಮಹಾನ್ ಪಂಡಿತರಿಂದ ಸಾಮಾನ್ಯ ಜನಗಳವರೆಗೆ ಗೊತ್ತಿರುವ ಸಾಹಿತ್ಯದ ಕ್ಷೇತ್ರದ ಪ್ರಸಿದ್ಧ ಹೆಸರು ಕುವೆಂಪು. ಒಂದು ರೀತಿಯಲ್ಲಿ ಎಲ್ಲರೂ ಒಪ್ಪುವ ಹಿರಿಮೆಯ ಹೆಸರು ಕುವೆಂಪು. 20ನೇ ಶತಮಾನದಿಂದ ಈಚೆಗಿನ ಕನ್ನಡ ಸಾಹಿತ್ಯ ಚರಿತ್ರೆ ಕುವೆಂಪು ಅವರ ಸಾಹಿತ್ಯದ ಬೆಳವಣಿಗೆ, ಸಾಧನೆ, ಸಿದ್ಧಿಗಳಿಂದ ಅವರು ಇತರ ಕವಿಗಳ ಮೇಲೆ ಬೀರಿದ ಪ್ರಭಾವದಿಂದ ಕಂಗೊಳಿಸುತ್ತಿದ್ದಾರೆ. ಕಾವ್ಯ, ನಾಟಕ, ಸಣ್ಣ ಕತೆ, ಕಾದಂಬರಿ, ವಚನ, ಕವನ, ಮಹಾಕಾವ್ಯ, ಸಾಹಿತ್ಯ ವಿಮರ್ಶೆ, ಈ ಒಂದೊಂದು ಪ್ರಕಾರದಲ್ಲೂ ಗಣನೀಯವಾದ ಕೊಡುಗೆಯನ್ನು ಕುವೆಂಪು ನೀಡಿದ್ದಾರೆ. ಕನ್ನಡಕ್ಕೆ ರಾಷ್ಟ್ರಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟ ಮೊದಲಿಗರಲ್ಲಿ ಅವರೂ ಒಬ್ಬರು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಬಳಿ ಹರಿಯುತ್ತಿರುವ ಸುಂದರವಾದ ತುಂಗಾ ನದಿಯನ್ನು ದಾಟಿ ಬಹುಶಃ 9 ಮೈಲು ಹೋದರೆ ಕಾಡಿನ ನಡುವೆ ಬೆಟ್ಟಕ್ಕೆ ಅಂಟಿಕೊಂಡಂತೆ ಇರುವ ಮನೆ ಕುಪ್ಪಳ್ಳಿಯ ಮನೆ. ಅದೇ ಅವರ ಊರು. ಅವರು ಹುಟ್ಟಿದ್ದು ಮಾತ್ರ ಕೊಪ್ಪಳದ ಸಮೀಪದ ಹೀರೆಕೋಡಿಯಲ್ಲಿದ್ದ ತಮ್ಮ ತಾಯಿಯ ತವರು ಮನೆಯಲ್ಲಿ. December 29th 1904 ಅವರು ಜನಿಸಿದರು. ಕುವೆಂಪು ಬೆಳೆದದ್ದು ಕುಪ್ಪಳ್ಳಿಯಲ್ಲಿ. ಮನೆಯ ಸುತ್ತಲಿನ ಸುಂದರ ಪರಿಸರ, ಪ್ರಕೃತಿ ಸಂಪತ್ತು, ಹಿರಿಯರ ಜೊತೆ ಪಾಲ್ಗೊಳ್ಳುತ್ತಿದ್ದ ಶಿಕಾರಿಯಂತಹ ಸಾಹಸ ಯಾತ್ರೆಗಳು, ಈ ಎಲ್ಲವೂ ಕವಿ ಶಿಶುವಿನ, ಕವಿ ಬಾಲಕನ, ಕವಿ ತರುಣನ ಚೇತನದ ಆಳಕ್ಕೆ ನದಿಯಾಗಿ, ಜಲಪಾತವಾಗಿ ಧುಮ್ಮಿಕ್ಕಿ ಮಡುಗಟ್ಟಿ ನಿಂತವು. ಕವಿ ಬಾಲಕನಿಗೆ ಚಿಕ್ಕಂದಿನಿಂದಲೇ ಸಾಹಿತ್ಯ ಸಂಸ್ಕಾರವು ದೊರೆಯಿತು. ಮನೆಯಲ್ಲಿ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರೂ ಸಾಹಿತ್ಯಾಸಕ್ತರು. ಜೈಮಿನಿ ಭಾರತ, ತೊರೆವ ರಾಮಾಯಣಗಳ ವಾಚನ ಮನೆಯಲ್ಲೇ ಆಗುತ್ತಿದ್ದುದರಿಂದ ಬಾಲಕ ಅದನ್ನು ಆಸಕ್ತಿಯಿಂದ ಕೇಳಿ ಪರವಶನಾಗುತ್ತಿದ್ದ. ಪುಟ್ಟಪ್ಪನವರಿಗೆ ಸುಮಾರು 8 ವರ್ಷ ವಯಸ್ಸಾಗಿದ್ದಾಗ ಅವರನ್ನು ಸಮೀಪದ ತೀರ್ಥಹಳ್ಳಿಗೆ ಕರೆದೊಯ್ದು ಅಲ್ಲಿಯ ಶಾಲೆಗೆ ಸೇರಿಸಲಾಯಿತು. ಮುಂದಿನ ವಿದ್ಯಾಭ್ಯಾಸ ಮೈಸೂರಿನ ಹಾರ್ಡ್ವಿಕ್ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಮುಂದುವರಿಯಿತು. ಶೆಲಿ, ವರ್ಡ್ಸ್ವರ್ತ್,
ಕೀಟ್ಸ್ ಮುಂತಾದ ಆಂಗ್ಲ ಕವಿಗಳ ಕವನಗಳನ್ನು ಸ್ವತಂತ್ರವಾಗಿ ಓದುವ ಶಕ್ತಿ ಅವರಿಗೆ ಇಲ್ಲಿ ಲಭ್ಯವಾಯಿತು. ಟಾಲ್ಸ್ಟಾಯ್ ಮುಂತಾದವರ ಕಾದಂಬರಿಗಳು, ಪೌರಾತ್ಯ ಹಾಗೂ ಪಾಶ್ಚಾತ್ಯ ತತ್ವಜ್ಞರ ಚಿಂತನಾಶೀಲ ಬರಹಗಳು ಅವರ ಭಾವಬುದ್ಧಿಗಳಿಗೆ ಪುಷ್ಟಿ ನೀಡಿದವು. ಮೈಸೂರು ಶಾಖೆಯ ರಾಮಕೃಷ್ಣ ಆಶ್ರಮದ ಶ್ರೀ ಸ್ವಾಮಿ ಸಿದ್ದೇಶ್ವರಾನಂದರು ಬಾಲಕನಿಗೆ ತುಂಬ ಪ್ರಿಯರಾಗಿ ಅವನ ಸಕಲ ಯೋಗಕ್ಷೇಮವನ್ನು ವಹಿಸಿಕೊಂಡಿದ್ದರು. ಅವನನ್ನು ಹುರಿದುಂಬಿಸಿ ಮುನ್ನಡೆಸಿದರು. ಸರ್ವಧರ್ಮ ಸಮನ್ವಯಾಚಾರ್ಯರಾದ ಶ್ರೀ ರಾಮಕೃಷ್ಣ ಪರಮಹಂಸರು, ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಪುಟ್ಟಪ್ಪನವರಿಗೆ ಆದರ್ಶ ವ್ಯಕ್ತಿಗಳಾದರು. ಇಂಗ್ಲಿಷ್ ಕವನಗಳ ಸಮ್ಮೋಹನ, ಇಂಗ್ಲಿಷ್ ಭಾಷೆ ಹಾಗೂ ಛಂದಸ್ಸುಗಳ ಮೇಲಣ ಪ್ರಭುತ್ವ ಬಾಲಕನಲ್ಲಿ ಹೊಸ ಆಸೆ ಆಕಾಂಕ್ಷೆಗಳನ್ನು ಅರಳಿಸಿದವು. ಆಗಿನ್ನು ಅವರು ಹೈಸ್ಕೂಲು 3ನೇ ತರಗತಿಯ ವಿದ್ಯಾರ್ಥಿ. 18ರ ಹರೆಯದ ಪುಟ್ಟಪ್ಪ 1922ರಲ್ಲಿ ತಮ್ಮ ಇಂಗ್ಲಿಷ್ ಕವನಗಳ ಪುಟ್ಟ ಸಂಕಲನವೊಂದನ್ನು ಬಿಗಿನರ್ಸ್ ಮ್ಯೂಸ್ ಎಂಬ ಹೆಸರಿನಲ್ಲಿ ಪ್ರಕಟಿಸಿದರು. ಕವನಗಳನ್ನು ಓದಿದ ಮಿತ್ರರು, ಹಿರಿಯರು ಕವನಗಳ ಭಾಷೆಗೆ, ಉಪಮೆ ರೂಪಕಗಳಿಗೆ, ವಸ್ತು ವೈವಿಧ್ಯಕ್ಕೆ, ಕಲ್ಪನಾ ಚಾತುರ್ಯಕ್ಕೆ ಮಾರು ಹೋದರಂತೆ. ಆಕಸ್ಮಿಕ ಎಂಬಂತೆ ಮೈಸೂರಿಗೆ ಬಂದಿದ್ದ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್ ಅವರಿಗೆ ಪುಟ್ಟಪ್ಪನವರು ತಮ್ಮ ಕವನಗಳನ್ನು ತೋರಿಸಿದರಂತೆ. ಕವನಗಳನ್ನು ಓದಿದ ಜೇಮ್ಸ್ ಕಸಿನ್ಸ್ ಅದನ್ನು ಮೆಚ್ಚಿ ಹೀಗೆ ಹೇಳಿದರಂತೆ, ರವೀಂದ್ರರು ತಮ್ಮ ತಾಯಿ ನುಡಿಯಾದ ಬಂಗಾಳಿಯಲ್ಲಿ ಬರೆಯುವಂತೆ ನೀನು ನಿನ್ನ ತಾಯಿ ನುಡಿಯಾದ ಕನ್ನಡದಲ್ಲಿ ಬರೆ, ಉತ್ತಮ ಕವಿಯಾಗುತ್ತೀಯ ಎಂದರಂತೆ. ಆ ಕ್ಷಣದಲ್ಲಿ ಪುಟ್ಟಪ್ಪನವರಿಗೆ ಅದನ್ನು ಒಪ್ಪುವ ಮನಸ್ಸು ಇಲ್ಲವಾದರೂ ಮುಂದೆ ತಮ್ಮ ಏಪ್ರಿಲ್ ಎಂಬ ಆಂಗ್ಲ ಕವನವನ್ನು ಚೈತ್ರ ವೈಶಾಖ ಎಂದು ಅನುವಾದಿಸಿ ಪ್ರಕಟಿಸಿದರು. ಕವಿಯ ಜೀವನ ವಾಹಿನಿ ಇಂಗ್ಲಿಷ್ನಿಂದ ಕನ್ನಡದ ಕಡೆಗೆ ತಿರುಗಿ ಹರಿಯತೊಡಗಿತು. 1924ರಲ್ಲಿ ಪುಟ್ಟಪ್ಪನವರು ಮಹಾತ್ಮ ಗಾಂಧೀಜಿಯವರ ದರ್ಶನ ಪಡೆದರು. ರಾಜಕೀಯ ಇವರ ಮೇಲೆ ಕೊಂಚವೂ ಪ್ರಭಾವ ಬೀರಲಿಲ್ಲ. ಆಧ್ಯಾತ್ಮ, ಕಾವ್ಯ ಇವೇ ಅವರ ಬದುಕಿನ ಎರಡು ಕಣ್ಣುಗಳಾದವು. ಎಂಎ ತರಗತಿಯಲ್ಲಿ ಪುಟ್ಟಪ್ಪನವರು ಆರಿಸಿಕೊಂಡ ವಿಷಯ ತತ್ವಶಾಸ್ತ್ರ. ಆದರೆ ಪ್ರೊಫೆಸರ್ ಎಆರ್ ಕೃಷ್ಣಶಾಸ್ತ್ರಿಯವರ ಒತ್ತಾಯದಿಂದ ಅದೇ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಆರಂಭವಾದ ಕನ್ನಡ ಎಂಎಗೆ ಸೇರಿದರಂತೆ. ತಮ್ಮ ಈ ಗುರುಗಳು ತಮ್ಮನ್ನು ಮನವೊಲಿಸಿ ಕನ್ನಡವನ್ನೇ ಅಧ್ಯಯನದ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ನಿಶ್ಚಯಿಸುವಂತೆ ಮಾಡಿದ ಕ್ಷಣವನ್ನು ಕುವೆಂಪು ಅಮೃತ ಕ್ಷಣ ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಯಾಗಿಯೇ ಪುಟ್ಟಪ್ಪನವರು ಅನೇಕ ಕವನಗಳನ್ನು ರಚಿಸುತ್ತಾ ಹೋದರು. ಆಗಲೇ ಎಆರ್ ಕೃಷ್ಣಶಾಸ್ತ್ರಿಯವರ ಒತ್ತಾಯದಿಂದ ಅವರು ಏರ್ಪಡಿಸಿದ್ದ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನೂ ವಹಿಸಿದರು. ಎಂಎ ತರಗತಿಗೆ ಸೇರಿದ ಮೊದಲಲ್ಲಿ ಜಲಗಾರ, ಯಮನ ಸೋಲು ನಾಟಕಗಳನ್ನು ಪುಟ್ಟಪ್ಪನವರು ರಚಿಸಿದರು. ಅವೆರಡೂ ಭರ್ಜರಿ ಯಶಸ್ಸನ್ನು ಗಳಿಸಿದವು. ಸರಳ ರಗಳೆಯನ್ನು ಮೊತ್ತ ಮೊದಲ ಬಾರಿಗೆ ಯಶಸ್ವಿಯಾಗಿ ನಾಟಕದ ರಚನೆಗೆ ಬಳಸಿಕೊಂಡ ಕೀರ್ತಿ ಅವರದಾಯಿತು. 1930ರಲ್ಲಿ ಕುವೆಂಪುರವರ ಮೊಟ್ಟ ಮೊದಲ ಕವಲ ಸಂಕಲನ ಕೊಳಲು ಪ್ರಕಟವಾಯಿತು. ಇದಕ್ಕೆ ಆಚಾರ್ಯ ಬಿಎಂ ಶ್ರೀಯವರು ಮುನ್ನುಡಿ ರೂಪದ ಆಶೀರ್ವಾದ ನೀಡಿದರು. ಕೊಳಲಿನ ಅತ್ಯುತ್ಕೃಷ್ಟವಾದ ಕವನಗಳಲ್ಲಿ ಒಂದಾದ ಸುಗ್ಗಿ ಬರುತ್ತಿದೆ ಎನ್ನು ಓದಿದ ಕನ್ನಡದ ಶ್ರೇಷ್ಠ ಚಿಂತಕರು, ವಿದ್ವಾಂಸರು, ಸಾಹಿತಿಗಳು ಆದ ಡಿವಿ ಗುಂಡಪ್ಪನವರು, ಇದನ್ನು ಬರೆಯುವ ಕವಿಗಳಿದ್ದಾರೆ, ಇನ್ನು ಕನ್ನಡಕ್ಕೆ ಭಯವಿಲ್ಲ ಎಂದು ಉದ್ಗರಿಸಿದರಂತೆ. 1933ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಗೆ ಪುಟ್ಟಪ್ಪನವರು ಅಧ್ಯಕ್ಷರಾದರು. 1936ರಲ್ಲಿ ಅವರ ಖಂಡಕಾವ್ಯ ಚಿತ್ರಾಂಗದ ಪ್ರಕಟವಾಯಿತು. ಇದು ಕನ್ನಡದ ಮೊದಲ ಖಂಡಕಾವ್ಯ. ವರ್ಣನೆಗಳ ಸ್ವಾರಸ್ಯಕ್ಕೆ ಸರಳ ರಗಳೆಯ ಮೂಲಕ ಕಥೆಯೊಂದನ್ನು ನಿರರ್ಗಳವಾಗಿ ಸಾಗಿಸಿಕೊಂಡು ಹೋಗಬಹುದು ಎಂಬುದಕ್ಕೆ ಕುವೆಂಪುರವರ ಈ ಖಂಡಕಾವ್ಯವನ್ನು ನೀವು ಖಂಡಿತ ಓದಲೇಬೇಕು. 1933ರಿಂದ 1936ರವರೆಗೆ ಅವರು ಕಾದಂಬರಿಯ ರಚನೆಯಲ್ಲಿ ತೊಡಗಿದರು. 1937ರಲ್ಲಿ ಕುವೆಂಪು ಅವರು ಹೇಮಾವತಮ್ಮನವರನ್ನು ಮದುವೆಯಾದರು. 1938ರಲ್ಲಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಪ್ರಕಟವಾಯಿತು. ಕನ್ನಡದಲ್ಲಿ ಆ ಪ್ರಮಾಣದಲ್ಲಿ ಮತ್ತು ಮಲೆನಾಡಿನ ಜೀವನದ ವೈವಿಧ್ಯಮಯವನ್ನು ಚಿತ್ರಿಸಿದ ಪ್ರಪ್ರಥಮ ಸಾಮಾಜಿಕ ಮಹಾಕಾದಂಬರಿಯಾಯಿತು. ಕುವೆಂಪು ಅವರು ತಮ್ಮ ಇನ್ನೊಂದು ಬೃಹತ್ ಕಾದಂಬರಿ ಮಲೆಗಳಲ್ಲಿ ಮದುಮಗಳನ್ನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಪ್ರಕಟವಾದ ಸುಮಾರು 30 ವರ್ಷಗಳ ಬಳಿಕ ಪ್ರಕಟಿಸಿದರು. 1939ರಲ್ಲಿ ಕನ್ನಡ ಉಪ ಪ್ರಾಧ್ಯಾಪಕರಾಗಿ ಬಡ್ತಿ ಪಡೆದು ಕುವೆಂಪು
1945ರಲ್ಲಿ ಕನ್ನಡ ಪ್ರಾಧ್ಯಾಪಕರು ಇಲಾಖೆಯ ಮುಖ್ಯಸ್ಥರು ಆಗಿ ನೇಮಕಗೊಂಡರು. 1949ರಲ್ಲಿ ಅವರ ಜಗದ್ಭಾವ್ಯ ಮೇರು ಕೃತಿ ರಾಮಾಯಣ ದರ್ಶನಂ ಮಹಾಕಾವ್ಯ ಪ್ರಕಟವಾಯಿತು. ಇದು ಕನ್ನಡದಲ್ಲೇ ಆಧುನಿಕ ಮಹಾಕಾವ್ಯವಾಗಿ ಹೊರಬಂದ ವಿಶಿಷ್ಟ ಕೃತಿ. 25,000 ಪಂಕ್ತಿಗಳ ಮಹಾಕಾವ್ಯವಿದು. ಕುವೆಂಪು ಅವರು ಶೇಕ್ಸ್ಪಿಯರ್ನ ದಿ ಟೆಂಪೆಸ್ಟ್ ನಾಟಕವನ್ನು ಬಿರುಗಾಳಿ ಎಂಬ ಹೆಸರಿನಿಂದ, ಹ್ಯಾಮ್ಲೆಟ್ ನಾಟಕವನ್ನು ರಕ್ತಾಕ್ಷಿ ಎಂಬ ಹೆಸರಿನಿಂದ ರೂಪಾಂತರಗೊಳಿಸಿ ತಮ್ಮದೇ ಆದ ವಿಶೇಷ ಸ್ವಂತಿಕೆಯಿಂದ ಕನ್ನಡಿಗರಿಗೆ ಉಪಕರಿಸಿದ್ದಾರೆ. ಕುವೆಂಪು ಸಾವಿರಾರು ಭಾವಗೀತೆಗಳನ್ನು ರಚಿಸಿದ್ದಾರೆ ಕೂಡ. ಕಾದಂಬರಿ, ಸಣ್ಣ ಕತೆ, ವಿಚಾರ ಸಾಹಿತ್ಯ, ಆತ್ಮಕಥನ, ನಾಟಕಗಳು, ಈ ಎಲ್ಲ ಸೃಜನಶೀಲ ಸಾಹಿತ್ಯ ಪ್ರಕಾರಗಳಿಗೂ ಅವರ ಕೊಡುಗೆ ಅನನ್ಯ ಮತ್ತು ಮಹೋನ್ನತವಾಗಿದೆ. ದಾರ್ಶನಿಕ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕಂತೂ ಅವರು ನೀಡಿರುವ ಕೊಡುಗೆ ಅಪೂರ್ವವಾದದ್ದು. ತನ್ನ ನೆಚ್ಚಿನ ಮಹತ್ವದ ಮಹಾಕವಿಗೆ ಕನ್ನಡ ಜನತೆ, ಸರ್ಕಾರ, ವಿಶ್ವವಿದ್ಯಾನಿಲಯಗಳು, ಕೇಂದ್ರ ಸರ್ಕಾರ, ರಾಜ್ಯ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಬಗೆಯ ಅತ್ಯುನ್ನತ ಗೌರವಗಳನ್ನು ನೀಡಿ ಸತ್ಕರಿಸಿದೆ. 1955ರಲ್ಲಿ ಕುವೆಂಪು ತಾವು ಓದಿ ಅಧ್ಯಾಪಕ ಪ್ರಾಧ್ಯಾಪಕರಾಗಿದ್ದ ಮೈಸೂರು ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾದರು. ಅದೇ ವರ್ಷ ಪ್ರಪ್ರಥಮ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತನ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ, 1966ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ, 1969ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ 1985ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕುವೆಂಪು ಅವರಿಗೆ ಗೌರವ ಡಿಲಿಟ್ ಪದವಿಯನ್ನು ನೀಡಿ ಪುರಸ್ಕರಿಸಿತು. 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಅವರು ನೇಮಕಗೊಂಡರು. 1957ರಲ್ಲಿ ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. 1958ರಲ್ಲಿ ಭಾರತ ಸರ್ಕಾರ ಶ್ರೀಯುತರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿತು. 1964ರಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಎಂದು ಘೋಷಿಸಿತು. 1967ರಲ್ಲಿ ಭಾರತದಲ್ಲಿ ಸಾಹಿತ್ಯ ಕೃತಿಗೆ ದೊರಕಬಹುದಾದ ಅತ್ಯುನ್ನತ ಗೌರವ ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ದೊರಕಿತು. ಪಂಪ ಪ್ರಶಸ್ತಿಯ ಪ್ರಪ್ರಥಮ ಪುರಸ್ಕಾರವೂ 1988ರಲ್ಲಿ ಈ ಕೃತಿಗೆ ದೊರಕಿತು. ಅದೇ ವರ್ಷ ಪದ್ಮವಿಭೂಷಣವೂ ದೊರೆಯಿತು. ಕುವೆಂಪು ಮೊದಲಿನಿಂದಲೂ ಪ್ರಜಾತಾಂತ್ರಿಕ ನಿಲುವನ್ನು ಒಪ್ಪಿಕೊಂಡು ಬಂದವರು. ಶ್ರೀ ಸಾಮಾನ್ಯರನ್ನು ಹಾಗೂ ಅವರ ಅವಿರತವಾದ ದುಡಿಮೆಯನ್ನು, ಕಾಯಕವನ್ನು ಸದಾ ಅನುಕಂಪ, ಆದರ ಅಭಿಮಾನಗಳಿಂದ ಶ್ಲಾಘಿಸುವ ಗುಣವನ್ನು ಹೊಂದಿದವರು. ತರುಣರಲ್ಲಿ, ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಧರ್ಮ ಮತ್ತು ವೈಚಾರಿಕ ಪ್ರವೃತ್ತಿ ಬೆಳೆಯಬೇಕು ಎಂದು ಹಾರೈಸುತ್ತಾ ಬಂದವರು. ಹೀಗಾಗಿ ಕುವೆಂಪು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ನಿರಂಕುಶ ಮತಿಗಳಾಗಿ ಎಂದು ಹರೆಯದ ಪೀಳಿಗೆಯನ್ನು ಹುರಿದುಂಬಿಸುತ್ತಿದ್ದರು. ಸಮಾಜದಲ್ಲಿ ಬೇರೂರಿರುವ ಮೂಢನಂಬಿಕೆಗಳನ್ನು ಇವರಷ್ಟು ತೀಕ್ಷ್ಣವಾಗಿ, ಖಡಾಖಂಡಿತವಾಗಿ ಟೀಕಿಸಿದವರು ಕನ್ನಡದಲ್ಲೇ ಮತ್ತೊಬ್ಬರಿಲ್ಲ ಎನ್ನಬಹುದು. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದು ಹೆಚ್ಚು ಸತ್ಯ ಹಾಗೂ ಶಾಶ್ವತ ಎಂದು ಸಾರಿದವರು. ಈ ದೃಷ್ಟಿಯಿಂದ ಅವರು ಒಬ್ಬ ಮಹಾನ್ ಸಮಾಜ ಸುಧಾರಕರೂ ಹೌದು. ಹೀಗೆ ಒಬ್ಬ ರಾಷ್ಟ್ರಮಾನ್ಯ ಸಾಹಿತಿಗೆ ದೊರೆಯಬಹುದಾದ ಎಲ್ಲ ರೀತಿಯ ಗೌರವ, ಮನ್ನಣೆಗಳು, ಪ್ರಶಸ್ತಿಗಳು ಕುವೆಂಪು ಅವರಿಗೆ ಸಂದಿವೆ. ಅವರು ಮಹಾಲೇಖಕರಾಗಿದ್ದ ಹಾಗೆ ವೈಯಕ್ತಿಕ ಬದುಕಿನಲ್ಲೂ ಸ್ವಚ್ಛತೆ, ಪಾರದರ್ಶಕತೆ ಮತ್ತು ನಿಷ್ಕಳಂಕ ಮನೋಭಾವವನ್ನು ಕಾಪಾಡಿಕೊಂಡು ಬಂದ ಮಹಾವ್ಯಕ್ತಿ ಎಂಬ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಇಂತಹ ಮಹಾನ್ ಚೇತನ ಕುವೆಂಪುರವರು 1994ರ ನವೆಂಬರ್ 10ರಂದು ಮೈಸೂರಿನ ತಮ್ಮ ನಿವಾಸ ಉದಯರವಿಯಿಂದ ಲೋಕವನ್ನಗಲಿದರು. ಕನ್ನಡದ ಮೊಟ್ಟ ಮೊದಲನೆಯ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಅಗ್ಗಳಿಕೆ ಈ ಮಹಾಕವಿ ಕುವೆಂಪು ಅವರದಾಗಿದೆ.